ಸಾಕು ನೋಡ್ತಾಗಲ್ಲಿ ಏನಾಗ್ತಿದೆ, ಒಂದ್ ನೀರಿಗೆ ಅರ್ಶನ ಪುಡಿ ಹಾಕಿದಾರೆ ಅವರು, ನೀರಿನ ಬಣ್ಣ ಏನಾಗಿತ್ತು ಈಗ, ಅದೇ ಸಿಂಪಲ್ ಪ್ರಯೋಗ, ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ರು ಅಷ್ಟೇ. ಬರ್ರಿ ಸರ್, ಬರ್ರಿ ಈಗ. ಇದು ಪುಡಿ ಐತೆ ಸರ್, ಇದು ಸಾಬೂನ್ ಪುಡಿ ಐತ್ರಿ. ಇದನ್ನ ಒಂದು ಸ್ಪೂನ್ ಇದ್ರಲ್ಲಿ ಹಾಕಿ ತಿರುವಲ್ ಸರ್, ಒಂದ್ ಸ್ಪೂನ್ ಹಾಕಿ ಸರ್, ಒಂದ್ ಸ್ಪೂನ್ ಎರಡು ಸ್ಪೂನ್ ಹಾಕಿ. ವೆರಿ ಗುಡ್. ಯಾಕಾಯ್ತು ರೆಡ್ ಅದು? ಸೋಪಿನ ಪುಡಿ ಯಾವ್ದು ಪ್ರತ್ಯಾಮ್ಲ ಏನದು ನೋಡಿ, ಮೊದ್ಲು ಯಾವ ಕಲರ್ ಇತ್ತು, ಈಗ ಯಾವ ಕಲರ್ ಆತ, ಕೆಂಪು ಆಯ್ತಿಲ್ಲ. ಸೊ ಈ ಒಂದು ಪ್ರಯೋಗವನ್ನ ಸಿಂಪಲ್ ಆಗಿದ್ರು ಕೂಡ ಒಂದು ಅರ್ಥ ಇದೆ. ಮನೆಯಲ್ಲಿ ನೀವು ಇದನ್ನ ನೋಡ್ತಾ ಇರ್ತೀರಿ, ಆದ್ರೆ ಗೊತ್ತಿರಲ್ಲ ನಿಮಗೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಪ್ರಯೋಗ ಇದು. ಸೊ ಇದನ್ನ ಮಾಡಿರ್ತಕ್ಕಂತ ಒಡೆಯರ್ ಅವರಿಗೆ ಧನ್ಯವಾದಗಳು. ಈ ಪ್ರಯೋಗದ ಮೂಲಕ ನಾವು ವಿಜ್ಞಾನ ದಿನಾಚರಣೆಯನ್ನು ಉದ್ಘಾಟನೆ ಮಾಡಿದ್ವಿ. ಈ ದಿನವನ್ನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾ ಇದ್ವಿ. ಆದಷ್ಟು ಬೇಗ ಅಂದ್ರೆ ಸಂಕ್ಷಿಪ್ತವಾಗಿ ಆದರೂ ಕೂಡ ಅರ್ಥಗರ್ಭಿತವಾಗಿ ವೈಜ್ಞಾನಿಕ ಅಂಶಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ಸಹಶಿಕ್ಷಕರಾಗಿರ್ತಕ್ಕಂತಹ ನಗಾರ್ಜಿ ಗುರುಗಳು ಹಾಗೂ ನಮ್ಮ ಸಮೀರ ಸರ್ ಅವರು ಮತ್ತು ಧನಂಜಯ ಸರ್ ಅವರು ಆಗಮಿಸಿದ್ದಾರೆ. ಕಾರಣಾಂತರಗಳಿಂದ ಇನ್ನು ಉಳಿದಂತಹ ಶಿಕ್ಷಕರು ಬಂದಿಲ್ಲ. ಅವರು ಮತ್ತೆ ಹಾಗೆ ಹಾಜರಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಈ ಒಂದು ಕಾರ್ಯಕ್ರಮದಲ್ಲಿ. ಮೊದಲಿಗೆ ನೇರವಾಗಿ ಪ್ರಾರಂಭ ಮಾಡೋಣ. ಆಶಾ ದುಂಡಪ್ಪ ಗುದಿಗೊಪ್ಪ, ಆರನೇ ತರಗತಿ ವಿದ್ಯಾರ್ಥಿಯಿಂದ ಸರ್ ಸಿ ವಿ ರಾಮನ್ ಅವರ ಪರಿಚಯ ಮತ್ತು ಈ ಒಂದು ವಿಜ್ಞಾನ ದಿನಾಚರಣೆಯ ಒಂದು ಅರ್ಥ ಏನು ಅನ್ನೋದನ್ನು ಅವರು ನಿಮಗೆ ಪರಿಚಯ ಮಾಡಿಕೊಡುತ್ತೆ. ತಪ್ಪಿದಲ್ಲಿ ಕ್ಷಮಿಸಿ. ಸರ್ ಚಂದ್ರಶೇಖರ್ ವೆಂಕಟರಾಮನ್ ಅವರು ನವೆಂಬರ್ 7, 1888 ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿ ಜನಿಸಿದರು. ಅವರು ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದರು. ಅವರು ಭೌತಶಾಸ್ತ್ರದಲ್ಲಿ ಚಿನ್ನದ ಪದಕವನ್ನು ಗೆದ್ದರು. ಅವರನ್ನು ಪ್ರೀತಿಯಿಂದ ಸಿ ವಿ ರಾಮನ್ ಎಂದು ಕರೆಯುತ್ತಿದ್ದರು. ಫೆಬ್ರವರಿ 20, 1928 ರಾಮನ್ ಪರಿಣಾಮವನ್ನು ಕಂಡುಹಿಡಿದರು. ಈ ಸಂಶೋಧನೆಗಾಗಿ ಅವರು 1930 ಭೌತಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಪಡೆದರು. ಇದಕ್ಕಾಗಿ ಪ್ರತಿ ವರ್ಷ ಫೆಬ್ರವರಿ 28 ನೋಬೆಲ್ ಪ್ರಶಸ್ತಿ ವಿಜೇತ ಡಾಕ್ಟರ್ ಸಿ ವಿ ರಾಮನ್ ಅವರಿಗೆ ಗೌರವ ಸಲ್ಲಿಸಲು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಅವರು 1954 ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ನೀಡಲಾಯಿತು. ನವೆಂಬರ್ 21, 1976 ಬೆಂಗಳೂರಿನಲ್ಲಿ ನಿಧನರಾದರು. ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣಕ್ಕೆ ಚೊಕ್ಕ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಏಷ್ಯಾ ಖಂಡದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದಂತಹ ಪ್ರಥಮ ವಿಜ್ಞಾನ ಕ್ಷೇತ್ರದಲ್ಲಿ ಅವರು ನಮ್ಮ ಸಿ ವಿ ರಾಮನ್ ಅವರು. ಅವರ ಒಂದು ನೊಬೆಲ್ ಪ್ರಶಸ್ತಿಯನ್ನು ಏನು ತಗೊಂಡ್ರು, ಆ ಒಂದು ಸವಿಜನತೆಗಾಗಿ ಇವತ್ತಿನ ದಿನ ನಮ್ಮ ವಿಜ್ಞಾನ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾ ಹೋಗ್ತೀವಿ. ಸೊ ಈ ವಿಜ್ಞಾನ ದಿನಾಚರಣೆಯಲ್ಲಿ ಒಂದು ಮಾದರಿಯನ್ನು ತಯಾರಿಸಿದ್ದಾರೆ ಆರನೇ ತರಗತಿ ವಿದ್ಯಾರ್ಥಿನಿ ಗುಡ್ದುಮಿ, ಪ್ರಿಯಾಂಕಾ ಗುಡ್ದುಮಿ ಅವರು ಬಂದು ಶ್ವಾಸಕೋಶಗಳು ಯಾವ ರೀತಿ ವರ್ಕ್ ಆಗುತ್ತೆ ಅದರ ಒಂದು ಮಾಡೆಲ್ ಅನ್ನ ತಯಾರು ಮಾಡಿದ್ದಾರೆ. ಇದು 7ನೇ ತರಗತಿಯ ಪಠ್ಯ ಪುಸ್ತಕದಲ್ಲಿ ಕಲಿಕಾ ಚೇತರಿಕೆಯಲ್ಲಿ ಇದೆ, ಆದ್ರೆ ಅವರು 6ನೇ ತರಗತಿ ಇದ್ರು ಕೂಡ ಅದನ್ನ ಅವರು ಮಾಡ್ಕೊಂಡು ಬಂದಿದ್ದಾರೆ. ಸೊ ನಿಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸ್ತಾರೆ. ನವೀನ್ ಬೋಸ್ ರೆಡಿಯಾಗಿರ್ಬೇಕು. ಹತ್ರ ಮಾಡಿ ನಾವು ಹತ್ರ ಅಂದ್ರೆ ಸರಿ ಸರ್ ಗೊತ್ತಾಯ್ತು ಸರ್ ಹೇಗೆ ಅಂತ. ಇದು ಏನಷ್ಟು ಸರ್ ನಿಮ್ಗೆ ಅವ್ರು ಹೇಳಿದ್ರೆ ಊದ್ಕೊತಾವ್ರ ಸರ್ ಹೀಗೆ ಅದು ಸ್ವಲ್ಪ ಕಾಣುತ್ತವ್ರು ಅಂದ್ರೆ ಸ್ವಲ್ಪ ಅಂದ್ರೆ ಇವು ಏನು ಇವೆರಡೂ ಎರಡು ಲಂಗ್ಸ್ ಇದ್ದಂಗೆ ಶ್ವಾಸಕೋಶಗಳು. ಎಷ್ಟು ಶ್ವಾಸಕೋಶ ಇರ್ತಾವ ನಮಗೆ? ಎರಡು ಶ್ವಾಸಕೋಶಗಳು. ಆ ಎರಡು ಶ್ವಾಸಕೋಶಗಳು ಯಾವ ರೀತಿ ಕೆಲಸ ಮಾಡ್ತವೆ ಅನ್ನೋದನ್ನ ಅವರು ತೋರಿಸ್ಕೊಂಡಿದ್ದಾರೆ. ಇಲ್ಲಿ ಏನೈತಲ್ಲ ಈ ಬಾಟಲ್, ಇದು ನಾವು ಪಕ್ಕೆಲುಗು ಅಂತ ನೀವು ಅನ್ಕೋಬಹುದು. ನಮಗೆಲ್ಲ ಪಕ್ಕೆ ಬಿದ್ದವಲ್ಲ, ಅವು ರಕ್ಷಣೆ ಕೊಟ್ಟಿರ್ತಾವ. ಇದ್ರ ಮಧ್ಯದಲ್ಲಿ ಹೃದಯ ಇರುತ್ತೆ. ಈ ಶ್ವಾಸಕೋಶಗಳಿಂದ ಬಂದಂತ
ಆಮ್ಲಜನಕವನ್ನ ಹೃದಯ ಏನ್ ಮಾಡುತ್ತೆ, ಎಲ್ಲಾ ಭಾಗಗಳಿಗೆ ಪಂಪ್ ಮಾಡುತ್ತೆ. ಮತ್ತೆ ಅದೇ ಹೃದಯ ಬೇರೆ ಬೇರೆ ಭಾಗಗಳಿಂದ ಬಂದಂತ ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಏನ್ ಮಾಡುತ್ತೆ, ವಾಪಸ್ ಕಳಿಸುತ್ತೆ. ಅವಾಗ ಈ ಶ್ವಾಸಕೋಶಗಳು ಕಾರ್ಬನ್ ಅನ್ನ ಹೊರಗಾಗ್ತವೆ. ಉಸಿರು ಬಿಟ್ಟಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುತ್ತೆ, ಉಸಿರು ತಗೊಂಡಾಗ ಒಳಗಲ್ಲ. ಸೊ ಅದ್ರ ಮಾಡೆಲ್ ಎಲ್ಲ ಇದೆ, ಅಲ್ಲಿ ನೋಡ್ಬೋದು ನೀವು. ಅಲ್ಲಿ ನೋಡಿ ಕಾಣಿಸಿದ್ಯಾ, ಅಲ್ಲಿ ಹಾಕಿದಿರಲ್ಲ. ಗುರುಗಮ್ಮಿಯವರಿಗೆ ಚಪ್ಪಾಳೆ ಮೂಲಕ ಶಾಖ ಪ್ರಸಾರ ಹೇಗಾಗುತ್ತೆ ಅನ್ನೋದನ್ನ ನಿಮ್ಮೊಂದಿಗೆ ಒಂದು ಸಣ್ಣ ಪ್ರಯೋಗದ ಮೂಲಕ. ಇದಾದ್ಮೇಲೆ ಧೂಮಪಾನ ಆರೋಗ್ಯ ಕಾರ್ಯಕರ ಸಂಜೆ ನಾಯ್ಕ ರೆಡಿ ಆಗಿರ್ಬೋದು. ನೀನ್ ತುಂಬಿಸಿ ರೆಡಿ ಮಾಡ್ತಾರ ಸಂಜೆ ನಾಯ್ಕ. ನೋಡಿದ್ರ ಅಲ್ಲಿ ಪ್ರಯೋಗ ನೋಡಿ, ಆ ಬಲೂನ್ ಹೊಡಿಬೇಕಿತ್ತಲ್ಲ ಎಷ್ಟೊತ್ತಿಗೆ ಹೊಡಿತಾ? ಯಾರು ಹೊಡಿಲಿಲ್ಲ? ಎಸ್, ಬಲೂನಿಗೆ ಕೊಟ್ಟಂತ ಶಾಖ ಬಲೂನಿಗೆ ಬರ್ಲಿಲ್ಲ. ಅದು ಇಷ್ಟೊತ್ತಿಗೆ ಹೊಡಿಬೇಕಿತ್ತಲ್ಲ ಬಲೂನ್. ಸುಮಾರು ಒಂದು 30 ಸೆಕೆಂಡ್ ಆಯ್ತು ಅವ್ರು ಬಿಸಿ ಮಾಡಕರ್ತಿ. ಆದ್ರೆ ಆ ಶಾಖ ಎಲ್ಲಿಗೆ ಹೋಗ್ತಾ ಇದೆ ಅದು? ಸೊ ನೋಡಿ, ಈಗ ಬಲೂನ್ ಹಾಗೆ ಇದೆಯಲ್ಲ, ಇದ ಅರ್ಥ ಅವ್ನು ಕೊಟ್ಟಂತ ಶಾಖ ಡೈರೆಕ್ಟ್ ಆಗಿ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಒಳಗಡೆ ಇರೋ ನೀರು ಬಿಸಿ ಆಗಿದೆ ಹೊರತು ಬಲೂನಿಗೆ ಅದು ಶಾಖ ತಳ್ಳಿಲ್ಲ. ಅರ್ಥ ಆಯ್ತು? ಸೊ ಇದು ಎಂತ ಪ್ರಯೋಗ ಇದು? ಶಾಖ ಅದಕ್ಕೆ ಇರೋಳಗ ಬಾ, ಈ ಬಾರ ನೀನು ಹೋಗಿ ಒಳಗಡೆ. ಈಗ ಒಂದ್ ನಿಮಿಷ ನಿಲ್ ಸರ್, ಇಲ್ಲಿ ನೋಡಿ ಮೊದಲು ಏನ್ ಮಾಡಿದ್ರು ಅಂದ್ರೆ, ಇವರು ಬಾಟಲಿ ಖಾಲಿ ಬಾಟ್ಲಿ ಇತ್ತು, ಇಲ್ಲೊಂದು ಒಂದ್ ಏನ್ ಮಾಡಿದ್ದಾರೆ, ಇದರಲ್ಲಿ ಪೆನ್ನಿನ ಕ್ಯಾಪ್ ಹಾಕ್ಬಿಟ್ಟಿದ್ದಾರೆ, ಅದರಿಂದ ಗಾಳಿ ಹೋಗ್ಲಿಕ್ಕೆ ಬರ್ಲಿಕ್ಕೆ. ಮತ್ತೊಂದು ಕ್ಯಾಪಿಗೆ ಏನ್ ಮಾಡಿದ್ರೆ ಒಂದು ಬೀಡಿ ಹಾಕಿದ್ರು ಅವ್ರು. ಆಕ್ಚುಲಿ ಸಿಗರೇಟ್ ಮಾಡಿ ತೋರಿಸ್ಬೇಕಿತ್ತು ಅವರು, ಸಿಗರೇಟ್ ಇಂದ ಹಾಕಿದ್ರೆ ಇನ್ನು ಚೆನ್ನಾಗಿ ಕಾಣಿಸ್ತಿತ್ತು ನಿಮಗೆ. ಬಟ್ ಬೀಡಿ ಹಾಕಿ ಒಂದು ಹತ್ತಿ ಇಟ್ಟಿದ್ರಲ್ಲಿ, ಹೌದಾ? ಮೊದಲು ಏನ್ ಮಾಡಿದ್ದಾರೆ, ಈಗ ಅದ್ರೊಳಗಡೆ ನೀರಿದ್ದು ಹೊರಗೆ ತೆಗೆದ ನಂತರ ಆ ನೀರಿನ ಒಂದು ಫೋರ್ಸಿಗೆ ಆ ಬೀಡಿಯಲ್ಲಿ ಇದ್ದಂತ ಹೊಗೆ ಎಲ್ಲೋಯ್ತು, ಬಾಟ್ಲಿ ಒಳಗಡೆ ಹೋಯ್ತು. ನಂತರ ಬಾಟ್ಲಿ ಒಳಗಡೆ ಇರೋದನ್ನ ಇದೇ ಒಂದು ಕೊಳವೆ ಮುಖಾಂತರ ಊದಿದ್ರು, ಅದೇ ಗಾಳಿ ಏನಾಯ್ತು ಹೊರಗಡೆ ಬಂತು. ಸೊ ಈ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಹತ್ತಿ ಇಟ್ಟಿದ್ರು ಅವರು, ಈ ಹತ್ತಿ ಮೂಲಕ ಪಾಸ್ ಆಯ್ತಲ್ವಾ, ಹತ್ತಿ ಬಣ್ಣ ಏನಾಗಿದೆ ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದು ಹಳದಿ ಬಣ್ಣಕ್ಕೆ ಬಂದಿದೆ. ಸೊ ಅದು ನಿಮಗೆ ನಾ ತೋರಿಸ್ತೀನಿ. ನೀವು ಇಲ್ಲಿ ಕಾಣಿಸಿದ್ಯಾ ಹಳದಿ? ಇಲ್ಲಿ ನೋಡ್ರಿ, ಸ್ವಲ್ಪ ಕಾಣಿಸ್ತಿದೆ ನೋಡ್ರಿ. ಅಂದ್ರೆ ಹಾ, ಸಿಗರೇಟ್ ಆದ್ರೆ ಜಾಸ್ತಿ ಕಾಣಿಸ್ತಿತ್ತು, ಬಟ್ ಇದು ಬಿಡಿ ಆಗಿರೋದ್ರಿಂದ. ಅಂದ್ರೆ ಒಂದ್ ಸರಿ ಒಂದ್ ಸಿಪ್ಪಿಗೆ ಇಷ್ಟ ಆಗಿದಂದ್ರೆ ಅವಾಗ್ಲೇ ತೋರಿಸಿದಂತ ಶ್ವಾಸಕೋಶಗಳು ಎಷ್ಟು ಹಾಳಾಗ್ಬೋದು, ಹಾಳಾಗ್ತಾವಿಲ್ಲ? ಹಾಗಾಗಿ ಶ್ವಾಸಕೋಶಗಳು ಮುಖ್ಯತಾನೆ ನಮ್ ಜೀವನದಲ್ಲಿ. ಸೊ ಶ್ವಾಸಕೋಶಗಳನ್ನ ರಕ್ಷಣೆ ಮಾಡಿ ಧೂಮಪಾನ. ಸೊ ಸಂಜು ನಾಯಕ್ ಮತ್ತು ತಂಡದವರಿಗೆ ಚಪ್ಪಾಳೆ ಮೂಲಕ ಧನ್ಯವಾದ. ನೆಕ್ಸ್ಟ್ ಗಾಳಿಗೆ ತೂಕವಿದೆ ಅಂತಕ್ಕಂಥ ಒಂದು ಪ್ರಯೋಗವನ್ನ ಆಶಾ ಗುದಿಗೊಪ್ಪ ಅವ್ರು ಮಾಡಬೇಕು. ನಂತರ ವಾಯುಮಾಲಿನ್ಯದ ಕುರಿತು ಭಾರತ ಸಹನ ಅವರದಿ ರೆಡಿ ಆಗಿರುವುದು. ಸರಳ ಪ್ರಯೋಗ ಈ ಪ್ರಯೋಗದಿಂದ ನಮಗೆ ತಿಳಿಯುವುದೇನೆಂದರೆ ಗಾಳಿಗೂ ಸಹ ತೂಕವಿದೆ. ನೋಡಿ ಅಲ್ಲಿ ಯಾವ ಬಲೂನ್ ಕೆಳಗಡೆ ಜಗ್ಗಿದೆ?
ಕೆಳಗಡೆ ತೂಕ ತಕ್ಕಡಿ ನೋಡಿರಲ್ಲ ಯಾವ್ದು ಕೆಳಗ ಹೋಗಿರ್ತದೆ ಹೆಚ್ಚು ತೂಕ ಇರೋದು ಕೆಳಗ ಹೋಗಿರ್ತದೆ ಇಲ್ಲ ನೋಡಿ ಅಲ್ಲಿ ಖಾಲಿ ಬಲೂನ್ ಏನಾಗಿದೆ ಮೇಲ್ ಹೋಗಿರ್ತಿ ಆ ಬಲೂನ್ ಏನಾಗಿದೆ ಅಂದ್ರೆ ಅರ್ಥ ಏನು ಪ್ರತಿಯೊಂದು ವಸ್ತುವಿಗೂ ತೂಕ ಇರುತ್ತೆ ಅದರಲ್ಲಿ ನಿಮಗೆ ದ್ರವ್ಯದ ಲಕ್ಷಣಗಳು ಹೇಳಿದಾರಲ್ಲ ಗಾಳಿಗೂ ಕೂಡ ತೂಕ ಇದೆ ಅಂತ ಗೊತ್ತಾಗ್ತದೆ ಓಕೆ ಚಪ್ಪಾಳೆ ನೆಕ್ಸ್ಟ್ ವಾಯು ಮಾಲಿನ್ಯದ ಕುರಿತು ಕಿರು ಭಾಷಣ ಸಹನ ಅವರದಿ ಬರಬೇಕು ಇದಾದ್ಮೇಲೆ ಸಹನ ಆದ್ಮೇಲೆ ಕೆಂಪಣ್ಣ ಬೆಣ್ಣಿ ಒತ್ತಡದ ಪ್ರಯೋಗ ಮಾಡಬೇಕು ಆಮೇಲೆ ಪಲ್ಲವಿ ಕುದುರೆ ರೆಡಿಯಾಗಿರ್ಬೇಕು ಎಲ್ಲರಿಗೂ ಶುಭೋದಯ ನಾನು ಇಂದು ವಾಯು ಮಾಲಿನ್ಯದ ಬಗ್ಗೆ ಒಂದೆರಡು ಮಾತನಾಡಲು ಬಯಸುತ್ತೇನೆ ತಪ್ಪಿದಲ್ಲಿ ಕ್ಷಮಿಸಿ ಗಾಳಿಯಲ್ಲಿರುವ ಹಾನಿಕರ ವಸ್ತುಗಳು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಇದು ಮನುಷ್ಯರಿಗೆ ಮತ್ತು ಪ್ರಾಣಿಗಳಿಗೆ ಮತ್ತು ಪಕ್ಷಿಗಳಿಗೆ ಹಾನಿ ಮಾಡುತ್ತದೆ ವಾಯು ಮಾಲಿನ್ಯವು ರೋಗಗಳನ್ನು ಉಂಟು ಮಾಡುತ್ತದೆ ಮರ ಕಡಿಯುವುದು ಮತ್ತು ಇಂಧನವನ್ನು ಸುಡುವುದು ವಾಯು ಮಾಲಿನ್ಯಕ್ಕೆ ಕಾರಣವಾಗುತ್ತದೆ ಇದರಿಂದ ನಮ್ಮ ಭೂಮಿ ಬಿಸಿ ಮಾಡುತ್ತದೆ ಈ ಮಾಲಿನ್ಯವು ಭೂಮಿಯ ರಕ್ಷಣೆಯ ಓರಲ್ ಪದಗಳನ್ನು ಸಹ ಹಾನಿಗೊಳಿಸುತ್ತದೆ ಇದು ಆಮ್ಲ ಮಳೆಗೆ ಕಾರಣವಾಗಿದೆ ಇದರಿಂದ ನಮ್ಮ ಭೂಮಿ ನಮ್ಮ ಗ್ರಹ ವಿನಾಶವಾಗುತ್ತದೆ ಈ ಮರಗಳು ಬೆಳೆಸುವುದು ಪರಿಹಾರ ಕ್ರಮವಾಗಿದೆ ನಾವು ನಮ್ಮ ಭೂಮಿಯನ್ನು ಬೆಳೆಸಲು ಪ್ರತಿಜ್ಞೆ ಮಾಡೋಣ ರಕ್ಷಿಸೋಣ ಇಷ್ಟು ಹೇಳಿ ನನ್ನ ಚಿಕ್ಕ ವಾಸಕ್ಕೆ ಚೌಕ ನೋಡಿ ನಾವು ನೀರಿಲ್ಲ ಊಟ ಇಲ್ಲ ಅಂದ್ರೆ ಒಂದು ಒಂದಿನ ಬದುಕ್ಬೋದಲ್ವಾ ನೀರಿಲ್ಲ ಅಂದ್ರೆ ಒಂದೇ ಆದ್ರೆ ಗಾಳಿ ಇಲ್ಲ ಅಂದ್ರೆ ಒಂದು ಕ್ಷಣ ಕೂಡ ನಾವು ಇರಕ್ಕಾಗಲ್ಲ ಇರಕ್ಕಾಗುತ್ತಾ ಅಂತ ಗಾಳಿಯನ್ನ ರಕ್ಷಣೆ ಮಾಡೋದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಗಾಳಿ ರಕ್ಷಣೆ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನಮಗೆ ಇವತ್ತು ಗಿಡ ಮರಗಳಿಂದ ಏನ್ ಎಲ್ಲ ಉಪಯೋಗ ಗೊತ್ತಿದ್ರು ಕೂಡ ನಾವೇನ್ ಮಾಡ್ತೀವಿ ಗಿಡ ಮರಗಳಿಗೆ ರೀತಿ ಮಾಡಬಾರ್ದು ಏಯ್ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನ ಬೆಳೆಸ್ಬೇಕು ನಿಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಗಿಡಗಳನ್ನ ನೀವು ಬೆಳೆಸ್ತಿರಲ್ಲ ಅಷ್ಟೋ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಸೊ ವಿದ್ಯಾರ್ಥಿನಿಗೆ ಧನ್ಯವಾದಗಳು ನೆಕ್ಸ್ಟ್ ಕೆಂಪಣ್ಣ ಬೆಣ್ಣಿ ಒಂದು ಗ್ಲಾಸ್ ತಗೊಂಡಿದ್ದಾರೆ ಒಂದು ಬಲೂನ್ ತಗೊಂಡಿದ್ದಾರೆ ಗ್ಲಾಸ್ ಅಲ್ಲಿ ಒಂದು ಅರ್ಧ ನೀರ್ ಹಾಕಿದ್ದಾರೆ ಅರ್ಥ ಆಯ್ತಾ ಈಗ ನೋಡಿ ಹೌದು ಈಗ ಏನ್ ಮಾಡಿದ್ರು ಅವರು ಬಲೂನ್ ಅನ್ನ ಊದಿದ್ದಾರೆ ಆ ಬಲೂನ್ ಏನಾಗಿದೆ ಗ್ಲಾಸ್ ಅನ್ನ ವೈಟ್ ಅನ್ನ ಇಟ್ಕೊಂಡಿದೆ ಅದು ಇಟ್ಕೊಂಡಿದ್ದಿಲ್ಲ ಯಾಕಂದ್ರೆ ಬಲೂನ್ ಇಂದ ಬೀಳ್ಬೇಕಿತ್ತಲ್ಲ ಅದು ಗ್ಲಾಸ್ ನೀರಿದೆ ಅದ್ರಲ್ಲಿ ತೂಕ ಇದೆ ಆಕ್ಚುಲಿ ಯಾಕೆ ಬೀಳಿಲ್ಲ ಅದು ಬಲೂನಲ್ಲಿರುವಂತ ಗಾಳಿ ಒತ್ತಡದಿಂದಾಗಿ ಅದು ಅಲ್ಲೇ ಇಟ್ಕೊಂಡ್ಬಿಟ್ಟಿದೆ ಅದು ಸೊ ಅದಕ್ಕೆ ಇದನ್ನ ಒತ್ತಡದ ಪ್ರಯೋಗ ಅಂದ್ರೆ ಆ ಜಾಗದಲ್ಲಿ ಗಾಳಿ ಇರೋವರೆಗೂ ಆ ಜಾಗದಲ್ಲಿ ಬೇರೆ ಯಾರು ಹೋಗಕ್ಕೆ ಸೊ ಅದಕ್ಕಾಗಿ ಅದು ಒತ್ತಡದಿಂದ ಆ ಪ್ಲೇಸ್ ಅನ್ನ ಅದು ಆಕ್ಯುಪೈ ಮಾಡ್ಕೊಂಡಿದೆ ಕೆಲವೊಂದ್ಸರಿ ನಮ್ಗೆ ಬೆಲ್ಟ್ಗಳು ಬಿಸಕ್ ಆಗಲ್ಲ ನೋಡ್ರಿ ತುಂಬಾ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿರುತ್ತೆ ಇದೇ ಕಾರಣಕ್ಕಾಗಿ ಓಕೆ ಸೊ ಸಿಂಪಲ್ ಪ್ರಯೋಗ ಆದ್ರೂ ಕೂಡ ಇದು ಒಂದು ಅರ್ಥಗರ್ಭಿತವಾಗಿದೆ ಧನ್ಯವಾದಗಳು ನೆಕ್ಸ್ಟ್ ಇವರು ಕೂಡ ಒತ್ತಡ ಹೇಗೆ ಉಂಟಾಗುತ್ತೆ ಇರುವಾಗದಲ್ಲಿ ಅಂತ ಹೇಳಿ ತಿಳಿಸ್ಕೊಳ್ಳಿಕ್ಕೆ ಬರ್ತಾ ಇದಾರೆ ಪಲ್ಲವಿ ಅಂದ್ರೆ ಅವರಿಗೆ ಚಪ್ಪಾಳೆ ಮುಖಾಂತರ ಏನ್ ಮಾಡಿದಾರೆ ನೋಡಿ ಏನೇನ್ ತಗೊಂಡವರು ಬಲೂನ್ ತಗೊಂಡಿದ್ದಾರೆ ಬಲೂನ್ ಮಧ್ಯದಲ್ಲಿ ಗ್ಯಾಪ್ ಇದೆ ಅಲ್ವಾ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿ ಆ ಗ್ಯಾಪ್ ಏನಾಗುತ್ತೆ ಸ್ವಲ್ಪ ಮುಂದೆ ಅಲ್ಲ ಏನ್ ಅದು ಮುಂದೆ ಈಗ ಹತ್ತಬೇಕ ರೈಟ್ ಬಲೂನ್ ಎರಡು ಏನಾಗ್ತಿದಾವ ಈಗ ಯಾಕೆ ಟಚ್ ಆಗ್ತಿದಾವ ಅಲ್ಲಿ ನಿಮಗೆ ಇದು ಆಲ್ರೆಡಿ ನಾನು ಶಾಲೆಯಲ್ಲಿ ಪಾಠ ಮಾಡುವಾಗ ನೋಡಿದಿರಲ್ಲ ಇದು ಅಂದ್ರೆ ಈ ಬಲೂನ್ಗಳ ಮಧ್ಯದಲ್ಲಿ ಇರುವಂತ ಈ ಖಾಲಿ ಜಾಗ ಏನಿದೆ ಅವರು ಊದಿದ ಕೂಡಲೇ ಎರಡು ಬಲೂನ್ ಅಂಟ್ಕೋತಾವೆ ನೋಡಿ ಹೌದಲ್ಲ ಕಾರಣ ಏನಪ್ಪ ಅಂದ್ರೆ ಒತ್ತಡ ಗಾಳಿಗೂ ಕೂಡ ಒತ್ತಡ ಇದೆ ಆಗ್ಲೇ ಸ್ವಲ್ಪ ದಿನ ಹೇಳಿದ್ರಿ ಸರ್ ಬಹಳ ಕೆಟ್ಟ ಗಾಳಿ ಬಂತ್ರಿ ಸುಂಟ್ರ ಗಾಳಿ ಬಂತ್ರಿ ಅಂತ ಅಂದ್ರಲ್ಲ ಬಂತ ಇಲ್ಲ ಅದು ಕೂಡ ಒತ್ತಡದಿಂದಾಗಿ ಸುಂಟ್ರ ಗಾಳಿ ಮಾರ್ಪಟ್ಟಿರುತ್ತೆ ಸೊ ಅದೆಲ್ಲವನ್ನು ಕೂಡ ನಿಮಗೆ ಪರಿಚಯ ಮಾಡಬೇಕಂತ ಹೇಳಿ ಈ ಒಂದು ಪ್ರಯೋಗ ಮಾಡಿದ್ರೆ ಇದ್ರ ಬಗ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಆಲ್ರೆಡಿ ನೀವು ನೋಡಿದಿರಲ್ಲ ಧನ್ಯವಾದ ನೆಕ್ಸ್ಟ್ ವಿದ್ಯಾ ನಾವಿ
ಬಂದಿಲ್ಲ ಓಕೆ ಹನುಮಂತ್ ಬಿರಾನಿ ಉತ್ಪತನ ಸಂಕ್ಷಿಪ್ತವಾಗಿ ತೋರಿಸಿಕೊಳ್ಳ ಪ್ರಯತ್ನ ಮಾಡ್ತಾರೆ ಹನುಮಂತ್ ಬಿರಾನಿ ಮತ್ತು ತಂಡದವರು ಬರಬೇಕು ಕರ್ಪೂರನ ಏನ್ ಮಾಡ್ತಿದ್ದಾರೆ ಅವರು ಬೆಂಕಿ ಹಚ್ತಾ ಇದ್ದಾರೆ ನೋಡಿ ಅಲ್ಲಿ ಅಲ್ಲಿ ಏನಾಗ್ತಿದೆ ಅಂತಂದ್ರೆ ಸ್ವಲ್ಪ ಗಮನಿಸಬಹುದು ನೀವು ಆ ಕರ್ಪೂರಗಳು ಮೂವ್ ಆಗ್ತಾ ಇದಾರೆ ಕಾಣಿಸ್ತಿದ್ಯಾ ಬೆಳಕಲ್ಲಿ ಕರ್ಪೂರ ಅಲ್ಲೇ ಉರಿತಾ ಇದೆ ಬೇರೆ ಬೇರೆ ಕಡೆ ಓಡಾಡ್ತಿದ್ದಾವ ಯಾಕೆ ಓಡಾಡ್ತಿದ್ದಾವೆ ನೀರ್ ಹಾಕಿದಾರಲ್ವಾ ನೀರಲ್ಲಿ ಇಲ್ಲಿ ಕುತ್ಕೊಳ್ಳಿ ಕಾಣಿಸುತ್ತೆ ನೀರೊಳಗಡೆ ಕರ್ಪೂರ ಒಂದು ಉತ್ಪತನಗೊಳ್ಳುವ ವಸ್ತು ಡೈರೆಕ್ಟ್ ಆಗಿ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಹೋಗುತ್ತೆ ಯಾವ ಸ್ಥಿತಿಯಿಂದ ಯಾವ ಸ್ಥಿತಿಗೆ ಹೋಗುತ್ತೆ ಈ ಎಲ್ಲಾ ವಸ್ತುಗಳು ಏನಾಗ್ತಾವ ಅಂದ್ರೆ ಘನ ಸ್ಥಿತಿಯಿಂದ ದ್ರವ ಸ್ಥಿತಿಗೆ ಬಂದು ದ್ರವದಿಂದ ಏನಾಗ್ತವೆ ಅನಿಲ ಆದ್ರೆ ಇದು ಡೈರೆಕ್ಟ್ ಆಗಿ ಘನದಿಂದ ಅನಿಲ ಆಗುತ್ತಲ್ವ ಆ ಅನಿಲ ಬಿಡುಗಡೆ ಆಗೋದ್ರಿಂದ ಅದನ್ನ ಓಡಾಡ್ತಾ ಇದೆ ನೋಡಿ ರೊಟೇಟ್ ಆಗಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಓಡಾಡ್ತಾ ಇದೆ ಕಾರಣ ಅನಿಲ ಸ್ಥಿತಿ ಡೈರೆಕ್ಟ್ ಬರ್ತಾ ಇದೆ ಅದಕ್ಕೋಸ್ಕರ ತಿಳಿತಲ್ಲ ಇದನ್ನ ಉತ್ಪತನ ವಸ್ತು ಅಂತ ಹೇಳಿ ಕರಿತೀವಿ ಕರ್ಪೂರ ಒಂದು ಎಂತ ವಸ್ತು ಈ ಪ್ರಯೋಗ ತೋರಿಸಿರುವಂತ ನಿಮ್ಮ ಸ್ನೇಹಿತರಿಗೆ ಧನ್ಯವಾದಗಳು ನೆಕ್ಸ್ಟ್ ಸುಜಾತ ಒಡೆಯರ್ ನಿಮಗೆ ಆಗ್ಲೇ ಆಮ್ಲ ಮತ್ತು ಪ್ರತ್ಯಾಮ್ಲ ಪ್ರಯೋಗ ತೋರಿಸಿದ್ರಲ್ಲ ನೋಡಿದೀವಿ ನೀವು ಅವರಿಗೆ ಓಕೆ ನೆಕ್ಸ್ಟ್ ಬಂದು ಈಗ ನಮ್ಮ ಹತ್ರ ಏನು ಇಲ್ಲಪ್ಪ ಇದು ಆಮ್ಲನ ಪ್ರತ್ಯಾಮ್ಲನ ಅಂತ ಪರೀಕ್ಷೆ ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ಒಂದು ಸಣ್ಣದ ಒಂದು ಲಿಟ್ಮಸ್ ಕಾಗದ ಬೇಕು ಲಿಟ್ಮಸ್ ಕಾಗದ ಆ ಲಿಟ್ಮಸ್ ಕಾಗದ ದುಡ್ಡು ಕೊಟ್ಟು ತರಕಾಗಲ್ಲ ನಾವೇ ತಯಾರು ಮಾಡ್ಕೋಬಹುದು ಹೇಗೆ ಅನ್ನೋದನ್ನ ನಮ್ಮ ಚಂದ್ರಕಾಂತ ಮೊದಲೇ ಅವ್ರು ಬಂದು ತೋರಿಸ್ತಾರೆ ಸರಳ ಪ್ರಯೋಗ ಹೇಳಬೇಕು ಪೇಪರ್ ಮಾಡಬೇಕು ಅಂತ ಪೇಪರ್ ದಾಸವಾಳ ಸಿಕ್ಕಿದೆ ಪೇಪರ್ ನಲ್ಲಿ ಪೇಪರ್ ತಗೊಂಡಿದ್ದಾರೆ ಬಿಳಿದು ದಾಸವಾಳದ ಹೂವನ್ನ ಅದಕ್ಕೆ ಏನ್ ಮಾಡ್ತಾ ಇದ್ರೆ ಉಚ್ಚಾ ಇದಾರೆ ನೋಡಿ ಸಿಗ್ತಾ ಇದಾರೆ ಆಗ ಪೇಪರ್ ಕಲರ್ ಏನಾಗುತ್ತೆ ಹೇಳಿ ಕೆಂಪ ದಾಸವಾಳದ ಹೂವಿನ ಕಲರ್ ಬರುತ್ತಲ್ವಾ ಅದರಿಂದ ಆಮ್ಲನ ಪ್ರತ್ಯಾಮ್ಲನ ಅಂತ ಕಂಡಿಡಿ ಬರುತ್ತೆ ಹೀಗೆ ಅಂತ ನೋಡಿ ಏನ ನಂಗೆ ಇಷ್ಟ ನೀರ ಸರ್ ನಮ್ ಬಂದು ನೋಡಿ ಕಲರ್ ಓಕೆ ನೋಡಿ ಇಲ್ಲಿ ಇಶ್ ನಿಂಬೆಕಾಯಿ ಹಾಕಿದ್ ಯಾವ ಕಲರ್ ಬಂದಿದೆ ಕೆಂಪು ಬಣ್ಣ ಈ ಕಡೆ ಇದೆ ನಿಂಬೆಕಾಯಿ ಹಾಕಿದ್ ಯಾವ ಬಣ್ಣ ಬಂದಿದೆ ನೋಡಿ ಸಾಬೂನ್ ಪುಡಿ ಹಾಕಿದ್ ಯಾವ ಬಣ್ಣ ಬಂದಿದೆ ಅಂದ್ರೆ ನಮಗಿಲ್ಲಿ ದಾಸವಾಳದ ಹೂವಿನ ಒಂದು ದಳದಿಂದನೇ ನಾವು ಇದರಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ಅಂತ ಹೇಳಿ ಪರೀಕ್ಷೆಯನ್ನ ಮಾಡಬಹುದು ಸೊ ನೀವು ಕೂಡ ಇದನ್ನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ನೋಡಿ ಈ ಪ್ರಯೋಗ ಮಾಡಿದಂತ ಇಬ್ರು ವಿದ್ಯಾರ್ಥಿಗಳಿಗೆ ಪ್ರಯೋಗ ಇದೆ ಸೊ ಈ ಪ್ರಯೋಗವನ್ನ ನೀವು ಬುಕ್ಕಲ್ಲಿ ಓದಿರ್ತೀರಿ ಕೇಳಿರ್ತೀರಿ ನಾವ್ ಬಾಯಲ್ಲಿ ಹೇಳ್ತಾ ಇರ್ತೀವಿ ಶಕ್ತಿ ಬರ್ಬೇಕು ಅಂದ್ರೆ ಕಾರ್ಬೋಹೈಡ್ರೇಟ್ ತಿನ್ಬೇಕು ಶಕ್ತಿ ಬರ್ಬೇಕಂದ್ರೆ ಏನ್ ತಿನ್ಬೇಕು
ಸೊ ಕಾರ್ಬೋಹೈಡ್ರೇಟ್ ಏನ್ ಕೊಡುತ್ತೆ ನಮಗೆ ಸೊ ಇದು ರೆಕಾರ್ಡ್ ಮಾಡೋಣ ಸ್ವಲ್ಪ ಮಾಹಿತಿ ಈ ಕಾರ್ಬೋಹೈಡ್ರೇಟ್ ಶಕ್ತಿ ಕೊಡುತ್ತೆ ಇದನ್ನ ನಾವು ಪಿಸ್ತಾ ಅಂತ ಕೂಡ ಕರಿತೀವಿ ಎಂತ ಕರಿತೀವಿ ನಾವು ತಿನ್ನುವ ಯಾವೆಲ್ಲ ಆಹಾರ ಪದಾರ್ಥದಲ್ಲಿ ಪಿಷ್ಟಗಳಿದೆ ಅಂತ ಹೇಳಿ ಪರೀಕ್ಷೆ ಮಾಡ್ಬೇಕಲ್ವಾ ಈಗ ಹೇಳ್ತೀವಿ ನಾವು ಅದ್ರಲ್ಲಿ ಪಿಷ್ಟ ಇದೆ ಇದರಲ್ಲಿ ಪಿಷ್ಟ ಇದೆ ಅಂತ ಆ ಪಿಷ್ಟ ಇದೆಯೋ ಇಲ್ಲೋ ಅಂತ ಹೇಳಿ ನಾವು ಚೆಕ್ ಮಾಡ್ಬೇಕಂದ್ರೆ ಒಂದು ಪ್ರಯೋಗ ಇದೆ ಆ ಪ್ರಯೋಗವನ್ನು ಮಾಡ್ಲಿಕ್ಕೆ ಸಾವಿತ್ರಿ ನಂದಿ ಅವರು ಬರ್ತಾ ಇದ್ದಾರೆ ಸೊ ಸಾವಿತ್ರಿ ನಂದಿಗೆ ಚಪ್ಪಾಳೆ ಮೂಲಕ ಪ್ರಯೋಗ ನೋಡಿ ಅಣ್ಣ ಯಾವ ಕಲರ್ ಇದೆ ಅಲ್ಲಿ ಎಷ್ಟು ಬಿಳಿ ಕಲರ್ ಅಣ್ಣ ನೋಡಿರಲ್ಲ ನೀವು ಈಗ ಇದಕ್ಕೆ ಅಯೋಡಿನ್ ದ್ರಾವಣವನ್ನ ಹಾಕ್ತಾರೆ ಯಾವ ದ್ರಾವಣ ಅದು ಕಾಣಿಸ್ತಾ ಇದೆಯಾ ನೀಲಿ ಬಣ್ಣ ಕಾಣುತ್ತೆ ಸ್ವಲ್ಪ ಸ್ವಲ್ಪ ಕಾಣಿಸ್ತೇನೆ ಈಗ ಆಲೂಗಡ್ಡೆ ಕೂಡ ಆಲೂಗಡ್ಡೆ ಬಟಾಟೆ ಅಂತಿರಲ್ಲ ಸೊ ಅದು ಕೂಡ ಕಲರ್ ಚೇಂಜ್ ಆಗುತ್ತೆ ಅದು ಕೂಡ ನೀಲಿ ಬಣ್ಣಕ್ಕೆ ಬರುತ್ತೆ ನೋಡ್ಬೋದು ಎಸ್ ಕಲರ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ನೀಲಿ ಬಣ್ಣ ಅಂದ್ರೆ ಅರ್ಥ ಅದ್ರಲ್ಲಿ ಏನಿದೆ ಅಂತ ಅರ್ಥ ಈಗ ನೋಡಿ ಅನ್ನ ಇದ್ದ ಕಲರ್ಗೂ ಈಗಿರೋ ಕಲರ್ಗೂ ಚೇಂಜ್ ಇದೆ ನೋಡಿ ಈಗ ಯಾವ ಕಲರ್ ಇದೆ ಅದು ನೀಲಿ ಬಣ್ಣ ಯಾವ ಬಣ್ಣ ಇದು ಉಪಯೋಗ ಈ ಪ್ರಯೋಗದಲ್ಲಿ ನಿಮಗೆ ಸಾಂದ್ರತೆ ಬಗ್ಗೆ ಮತ್ತೊಂದು ಪ್ರಯೋಗವನ್ನ ತೋರಿಸ್ತಾರೆ ಮ್ಯಾಜಿಕ್ ಹೆಂಗಾಗುತ್ತೆ ಅಂತ ಹೇಳಿ ನೋಡ್ಬೋದು ಸೊ ಸಂಗೀತ ಬೆಣ್ಣಿ ಏಳನೇ ತರಗತಿ ವಿದ್ಯಾರ್ಥಿನಿಗೆ ಚಪ್ಪಾಳೆ ಮುಖಾಂತರ ಈ ಪ್ರಯೋಗದಲ್ಲಿ ನೀನೇನ್ ಮಾಡಬೇಕು ಮೊದಲು ಒಂದು ನಿಂಬೆಕಾಯಿ ತಗೊಂಡು ಇದ್ರಲ್ಲಿ ಹಾಕು ಅದು ಏನಾಗುತ್ತೆ ತಗೊಂಡಿದ್ದಾಳಲ್ಲ ಅವಳು ಏನೇನ್ ಮಾಡ್ತಾರೆ ನೋಡಿ ಮೊದಲು ಆ ನಿಂಬೆ ಹಣ್ಣನ್ನ ನೀರೆಲ್ಲ ಹಾಕ್ತಾ ಇದಾರೆ ಏನಾಗ್ತದೆ ನೋಡಿ ಹಾಕು ಎಸ್ ನಿಂಬೆ ಹಣ್ಣು ಏನಾಗಿದೆ ನೀರಲ್ಲಿ ಈಗ ತೇಲ್ತೀಯಾ ಮುಳುಗಿದ್ಯಾ ಎಸ್ ಈಗ ಇನ್ನೊಂದು ನೀರಿದೆ ಆ ನೀರಿಗೆ ಏನ್ ಮಾಡ್ತಾರೆ ಅಂದ್ರೆ ಸ್ವಲ್ಪ ಉಪ್ಪನ್ನ ಹಾಕ್ತಾರೆ ಏನಾಗ್ತಾರೆ ಹಾಕು ಸೊ ಇನ್ನೊಂದು ಗ್ಲಾಸ್ ಅಲ್ಲಿ ನೀರಿಗೆ ಉಪ್ಪನ್ನ ಹಾಕಿ ಅದನ್ನ ಚೆನ್ನಾಗಿ ತಿನ್ನುತ್ತಾ ಇದಾರೆ ನೋಡ್ಬೋದು ನೀವಿಲ್ಲಿ ಮೊದಲಲ್ಲಿ ಬರೀ ನೀರಲ್ಲೇ ಹಾಕಿದ್ರು ಈಗ ಉಪ್ಪು ಹಾಕಿದ ತಕ್ಷಣನೇ ಏನಾಗುತ್ತೆ ಅಂತ ನೀವು ನೋಡ್ಬೋದು ಈಗ ಮುಳುಗಿರೋ ನಿಂಬೆ ಹಣ್ಣು ಪಕ್ಕದಲ್ಲಿ ಇದೆ ಅದ್ರ ಪಕ್ಕದಲ್ಲಿ ಉಪ್ಪಿನ ನೀರಿದೆ ಈಗ ಹಾಕೋದ್ರ ನೋಡಿ ಏನಾಗ್ತಿದೆ ಅದು ಸೊ ನಾವೇ ಈಗ ಮುಳುಚಕ್ ಹೋದ್ರು ಕೂಡ ಅದು ಮುಳುಗ್ತಾ ಇದೆಯಾ ಯಾಕೆ ಮುಳುಗ್ತಾ ಇಲ್ಲ ಈ ನೀರಿನ ಸಾಂದ್ರತೆ ಜಾಸ್ತಿ ಇದೆ ನಿಂಬೆ ಹಣ್ಣಿನ ಸಾಂದ್ರತೆ ಕಡಿಮೆ ಇದೆ ಅದಕ್ಕಾಗಿ ಅದೇನಾಗ್ತಾ ಇದೆ ತೇಲ್ತಾ ಇದೆ ಅದೇ ತರ ನೀರಲ್ಲಿ ಐಸ್ ತೇಲುತ್ತಲ್ವ ಐಸ್ ಐಸ್ ಕಣ್ಣು ನೀರಲ್ಲಿ ತೇಲುತ್ತಲ್ವಾ ಅದೇ ಕಾರಣಕ್ಕೆ ನೀರಿನ ಸಾಂದ್ರತೆಗಿಂತ ಐಸ್ ನ ಸಾಂದ್ರತೆ ಅಂದ್ರೆ ಕಮ್ಮಿ ಇರುತ್ತೆ ಅದಕ್ಕೆ ಅದು ನೀರಿನ ಮೇಲ್ಗಡೆ ಏನಾಗುತ್ತೆ ತೇಲುತ್ತೆ ಅರ್ಥ ಆಯ್ತಲ್ಲ ಸೊ ಸಂಗೀತ ಅವರಿಗೆ ಚಪ್ಪಾಳೆ ಇದನ್ನ ಗಮನ ಇಟ್ಟು ಕೇಳಗಳನ್ನ ಕೇಳ್ತೀನಿ ಪ್ರಯೋಗ ಈ ಒಂದು ಪ್ರಯೋಗವನ್ನು ಮಾಡ್ಲಿಕ್ಕೆ ನಿಮ್ಮ ಸ್ನೇಹಿತೆ ಲಕ್ಷ್ಮೀ ಮುತ್ತೇನವರ್ ಅವರು ವೇದಿಕೆ ಮೇಲೆ ಬರ್ಬೇಕಂತೇಳಿ ಚಪ್ಪಾಳೆ ಮೂಲಕ ನಿನ್ನ ಹೆಸರು ಹೇಳು ಏನೇ ತಗೊಂಡಿದ್ಯಾ ಅಂತ ಹೇಳು ಅವರಿಗೆ ನೀವು ತಗೊಂಡಿದ್ಯಾ ಮತ್ತೆ ಕಟ್ಟಿಗೆ ಕಟ್ಟಿಗೆ
ನಾನು ಇಂದು ತೇಲಾಡುವ ವಸ್ತುಗಳು ಮುನುಗುವ ವಸ್ತುಗಳ ಬಗ್ಗೆ ಪ್ರಯೋಗ ಮಾಡಿ ತೋರಿಸುತ್ತೇನೆ. ನಾನು ನೀರನ್ನು ಒಂದು ಗ್ಲಾಸ್ ತಗೊಂಡಿನಿ, ಎಣ್ಣೆ ನೀರನ್ನು ತಗೊಂಡಿದ್ದೀನಿ, ಎಣ್ಣೆಯನ್ನು ತಗೊಂಡಿದ್ದೇನೆ, ಸೀಮೆ ಎಣ್ಣೆಯನ್ನು ತಗೊಂಡಿದ್ದೇನೆ. ಮೂರು ವಸ್ತುಗಳನ್ನ ತಗೊಂಡಿರೋಣ. ಓಕೆ, ಮೊದಲಿಗೆ ಏನ್ ಮಾಡ್ತೀಯಾ? ಮೊದಲು ಕಟ್ಟಿಗೆ ಹಾಕಿ ನೋಡಿ. ಕಟ್ಟಿಗೆನ ನೀರಲ್ಲಿ ಹಾಕಿದ್ರೆ ಏನಾಗ್ತಾ ಇದೆ ಸ್ವಲ್ಪ ಅಬ್ಸರ್ವ್ ಮಾಡಿ. ನೀರಲ್ಲಿ ಹಾಕಿದ್ರೆ ನಿಮ್ಗೆಲ್ಲ ಗೊತ್ತಿದೆ ಕಟ್ಟಿಗೆ ತುಂಬ ನೀರಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ. ಎಸ್ ನೋಡಿ, ಅದು ಕಟ್ಟಿಗೆ ಹಾಕಿದ ತಕ್ಷಣ ಅದನ್ನು ಮುಳುಗಿಸಿದ್ರು ಕೂಡ ಅದು ತೇಲ್ತಾ ಇದೆ, ಹೌದಲ್ಲ? ಸೊ ಕಟ್ಟಿಗೆ ನೀರಲ್ಲಿ ತೇಲತ್ತಲ್ವಾ? ಎಸ್. ಆದ್ರೆ ಅದು ಎಣ್ಣೆಯಲ್ಲಿ ಏನಾಗುತ್ತೆ ನೋಡುವ, ಅಲ್ಲೂ ಕೂಡ ಅದು ತೇಲ್ತಾ ಇದೆ. ನೆಕ್ಸ್ಟ್ ಸೀಮೆ ಎಣ್ಣೆಯಲ್ಲಿ ಏನಾಗುತ್ತೆ ನೋಡೋಣ, ಅದರಲ್ಲೂ ಕೂಡ ಅದು ತೇಲ್ತಾ ಇದೆ. ಇರ್ಲಿ, ನೆಕ್ಸ್ಟ್ ಪ್ಲಾಸ್ಟಿಕ್ ವಸ್ತುವನ್ನ ಹಾಕಿದಾಗ ಏನಾಗುತ್ತೆ ಅಂತ ನೋಡೋಣ. ಈ ಪ್ಲಾಸ್ಟಿಕ್ ವಸ್ತು ಅಂತ ಹೇಳ್ಬಿಟ್ಟು ಅವ್ರು ಏನ್ ಮಾಡಿದಾರೆ, ಸ್ಕೆಚ್ ಪೆನ್ ಇಂದ ಕ್ಯಾಪ್ ತಗೊಂಡಿದ್ದಾರೆ. ಅದು ಪ್ಲಾಸ್ಟಿಕ್ ಅಲ್ವಾ, ಹಾಗಾಗಿ ಮೊದಲು ನೀರಲ್ಲಿ ಹಾಕ್ತಾ ಇದಾರೆ, ತೇಲ್ತಾ ಇದೆ. ಎಣ್ಣೆಯಲ್ಲಿ ಹಾಕಿದ್ದಾರೆ. ಎಸ್, ಸೀಮೆ ಎಣ್ಣೆಯಲ್ಲಿ ಏನಾಗಿದೆ ಅದು ನೋಡಿ. ಪ್ಲಾಸ್ಟಿಕ್ ಆದ್ರೂ ಕೂಡ ಸೀಮೆ ಎಣ್ಣೆಯಲ್ಲಿ ಯಾಕೆ ಮುಳುಗ್ತು, ಯಾರಾದ್ರೂ ಉತ್ತರ ಹೇಳ್ತೀರಾ? ಪ್ಲಾಸ್ಟಿಕ್ ಆದ್ರೂ ಕೂಡ ಅದು ಕ್ಯಾಪ್ ಪ್ಲಾಸ್ಟಿಕ್ ವಸ್ತು ಸೀಮೆ ಎಣ್ಣೆಯಲ್ಲಿ ಮುಳುಗೋಗಿದೆ. ಕಾಣಿಸ್ತಿದ್ಯಾ? ಮುಳುಗಿರೋದು ತಳದಲ್ಲಿ ಇದೆ, ಅದು ಕಾಣಿಸ್ತಿದ್ಯಲ್ಲ. ಯಾಕೆ ಮುಳುಗಿದೆ ಹಾಗಾದ್ರೆ? ಅದು ತೇಲ್ಬೇಕಿತ್ತಲ್ವಾ? ಏನ್ ಕಾರಣ ಅದಕ್ಕೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಕಾರಣ ಇಷ್ಟೇ, ಸೀಮೆ ಎಣ್ಣೆಯ ಸಾಂದ್ರತೆ ಪ್ಲಾಸ್ಟಿಕ್ ನ ವಸ್ತು ಇದೆಯಲ್ಲ ಅದರ ಸಾಂದ್ರತೆಗಿಂತ ಹೆಚ್ಚಾಗಿದೆ, ಹಾಗಾಗಿ ಅದು ಅದರಲ್ಲಿ ಮುಳುಗ್ತಾ ಇದೆ. ಗೊತ್ತಾಯ್ತಾ? ಸಾಂದ್ರತೆ ಕಡಿಮೆ ಇದ್ರೆ ಅಷ್ಟೇ ಅದು ನೀರಿನ ಮೇಲ್ಗಡೆ ಏನಾಗುತ್ತೆ, ತೇಲುತ್ತೆ. ಓಕೆ, ಸೊ ಈ ಪ್ರಯೋಗದಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಹಾಕಿ ನೀವು ಪ್ರಯೋಗ ಮಾಡಬಹುದು. ಈ ಪ್ರಯೋಗವನ್ನ ನಿಮಗೆ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿರ್ತಕ್ಕಂತಹ ಮುತ್ತೇನವರ್ ವಿದ್ಯಾರ್ಥಿನಿಗೆ ಧನ್ಯವಾದಗಳು. ಚಪ್ಪಾಳೆ. ಬ್ಲಾಕ್ ಮ್ಯಾಜಿಕ್ ಅಂತ ಮಾಡ್ತಾರೆ, ಗೊತ್ತಿರ್ಬೋದು. ಈ ಸಂದರ್ಭದಲ್ಲಿ ನೆನಪಿಸ್ಕೋಬೇಕು, ಪುಲಿಕಲ್ ನಟರಾಜ್ ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಇದೆ, ನೀವೆಲ್ಲರೂ ಗೊತ್ತಿರ್ಬೋದು, ಎಲ್ಲರೂ ಶಿಕ್ಷಕರಿಗೆ ಗೊತ್ತಿದೆ. ನೀವು ಯೂಟ್ಯೂಬ್ ಅಲ್ಲಿ ಉಲಿಕಲ್ ನಟರಾಜ್ ಅಂತ ಟೈಪ್ ಮಾಡಿದ್ರೆ ಅವರು ಮಾಡಿರುವಂತ ಪವಾಡ ಬಯಲುಗಳು ನಿಮಗೆ ಗೊತ್ತಾಗುತ್ತೆ. ಒಬ್ಬ ವ್ಯಕ್ತಿ ಬರ್ತಾನೆ, ಒಬ್ಬ ವ್ಯಕ್ತಿ ನೀವು ಕುಂದ್ರಿಸಿ ಅವ್ರ ಮೇಲೆ ಒಂದು ಬಟ್ಟೆ ಮುಚ್ಚಿಸ್ಬಿಟ್ಟು ಅವ್ನ ತೆಲಿಗೆ ಚಾಕು ತಗೊಂಡು ಚಕ 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 ಚುಚ್ತಾನೆ, ರಕ್ತ ಬರುತ್ತೆ. ಆಮೇಲಿಂದ ನಿಮ್ಗೆ ಎಲ್ಲರೂ ನೀವು ಮಾಡಿ ಆ ಬಟ್ಟೆ ತೆಗೆದು ನೋಡ್ತಾರೆ, ಆದ್ರೆ ಆ ವ್ಯಕ್ತಿ ಹಾಗೆ ಎದ್ದು ಬರ್ತಾನೆ. ಈ ರೀತಿ ಪವಾಡಗಳನ್ನು ಮಾಡ್ತಾರೆ, ಆದ್ರೆ ಅದೆಲ್ಲ ಸತ್ಯ ಅಲ್ಲ, ಸುಳ್ಳು. ಯಾಕೆ ಅಂದ್ರೆ ತೆಲೆಗೆ ಅವ್ರು ಏನ್ ಮಾಡಿರ್ತಾರೆ, ಒಂದ್ ಯಾವ್ದೋ ಒಂದು ಬಟ್ಟೆ ಇಟ್ಬಿಟ್ರೆ, ಕಾಟನ್ ಬಟ್ಟೆ ಇಟ್ಟು ಅದಕ್ಕೆ ಬ್ಲಡ್ ಬರುವಂತ ಒಂದು ಕೆಮಿಕಲ್ ಹಾಕಿ ಅವ್ರು ಚಾಕುವಿನಿಂದ ಚುಕ್ತಾರೆ, ಅವ್ರ ತಲೆ ಮೇಲೆ ಇಟ್ಕೊಂಡಿರ್ತಾರಲ್ಲ, ಅಲ್ಲಿ ಅಷ್ಟೇ ಚುಕ್ತಾರೆ ಅವರು. ಆದ್ರೆ ಅವ್ರ ತಲೆಗೆ ಏನೂ ಆಗಿರಲ್ಲ, ಮೋಸಗೊಳಿಸ್ತಾರೆ ನಿಮ್ಮನ್ನ ದುಡ್ಡಿಗಾಗಿ. ಏನ್ ಮಾಡ್ತಾರೆ, ಮೋಸಗೊಳಿಸ್ತಾರೆ. ಈ ರೀತಿ ಅನೇಕ ಪವಾಡ ಬಯಲುಗಳನ್ನ ಮಾಡಿದ್ದಾರೆ ಪುಲಿಕಲ್ ನಟರಾಜ್ ಅವರು, ಅದನ್ನ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಸೊ ನೋಡಿ, ಮೌಢ್ಯತೆಯನ್ನ ಬಿಡ್ರಿ, ವಿಜ್ಞಾನವನ್ನ ಅರ್ಥ ಮಾಡಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಆಶಾ ಗುದಿಗೋಪ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಸಿ ವಿ ರಾಮಣ್ಣ ಅವರ ಕುರಿತು ಬಹಳ ತುಂಬಾ ಚೆನ್ನಾಗಿ ಭಾಷಣವನ್ನ ಮಾಡಿದ್ದಾರೆ. ಆ ವಿದ್ಯಾರ್ಥಿಗೆ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾಗಿರ್ತಕ್ಕಂಥ ನಗಾರ್ಜಿ ಗುರುಗಳು ಒಂದು ಪುಸ್ತಕವನ್ನು ಬಹುಮಾನವಾಗಿ ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಆಶಾ ಗುರುಗೋಪ ಸ್ಟೇಜ್ ಮೇಲೆ ಬರಬೇಕು. Thank you.
ಅನ್ನು ತಿಳಿಸುತ್ತೇನೆ. ಮೊದಲ ಈ ಭೌತಶಾಸ್ತ್ರದಲ್ಲಿ ಮೊದಲ ಬಾರಿಗೆ ಏಷ್ಯಾದಲ್ಲೇ ಕಂಡಂತ ವ್ಯಕ್ತಿ ಯಾರು? ಶ್ರೀರಾಮ. ಮತ್ತೊಂದು ಇವಕ್ಕಿಂತ ಮತ್ತೊಬ್ರು ನೊಬೆಲ್ ಪ್ರೈಸ್ ತಗೊಂಡಾರ. ಯಾರು ಗೊತ್ತಾರ? ನೀವು ಪ್ರತಿದಿನ ಹಾಡ್ತೀರ, ರಾಷ್ಟ್ರಗೀತೆ ಹಾಡ್ತೀರ. ಯಾವ್ದು ರಾಷ್ಟ್ರಗೀತೆ ಹಾಡ್ತೀರ? ಯಾವ್ದಿದೆ ರಾಷ್ಟ್ರಗೀತೆ? ಜನಗಣಮನ. ಯಾರು ಬರ್ತಾರ ಅಂತ? ರವೀಂದ್ರನಾಥ್ ಟಾಗೋರ್. ರವೀಂದ್ರನಾಥ್ ಟಾಗೋರ್ ಇಡೀ ದೇಶದಾಗ ಫಸ್ಟ್ ಮೊದಲ ಬಾರಿಗೆ ಲಿಟ್ರೇಚರ್ ಅಲ್ಲಿ ಏನ್ ಮಾಡ್ತಾರೆ, ಈ ನೊಬೆಲ್ ಪ್ರಶಸ್ತಿ ಪಡ್ಕೊಳ್ತಾರೆ. ಅದಾದ ನಂತರ ಇವರು ನೆಕ್ಸ್ಟ್ ಇವರು ಪಡ್ಕೊಳ್ತಾರೆ. ಇಡೀ ದೇಶದಲ್ಲಿ ಭೌತಶಾಸ್ತ್ರದಲ್ಲಿ ಯಾವ್ದು ಪಡ್ಕೊಳ್ತಾರೆ, ನೊಬೆಲ್ ಪ್ರಶಸ್ತಿ ಅಂತ ಪಡ್ಕೊಳ್ತಾರೆ. ಹೆಂಗೆ ಕರ್ನಾಟಕದಲ್ಲಿ, ಕರ್ನಾಟಕ ರತ್ನ ಮೊನ್ನೆ ಕೊಟ್ಟಲ್ಲ, ಯಾರು ಕೊಟ್ರು ಗೊತ್ತಾ? ಕರ್ನಾಟಕ ರತ್ನ ಹೇಳ್ಕೊಟ್ಟ. ಅದೇ ತರನೇ ಇಡೀ ವಿಶ್ವದಾದ್ಯಂತ ಒಂದು ಪ್ರಶಸ್ತಿ, ಅದೇ ಉನ್ನತವಾದಂತ ಪ್ರಶಸ್ತಿ ಇರೋದು ಯಾವುದು? ನೊಬೆಲ್ ಪ್ರಶಸ್ತಿ. ಆ ನೊಬೆಲ್ ಪ್ರಶಸ್ತಿ ಪಡ್ಕೊಂಡಂತ ಏಷ್ಯಾದಾಗ ಮೊಟ್ಟ ಮೊದಲ ಬಾರಿಗೆ ಅದು ಭೌತಶಾಸ್ತ್ರದಲ್ಲಿ ಯಾರಾಗಿದ್ರು? ಸೊ ಅವರು ಏನ ಪ್ರಯೋಗ ಮಾಡಿದ್ರು ಸರ್ ಹೇಳು. ಆ ಪ್ರಯೋಗವನ್ನು ತೋರಿಸ್ಕೊಟ್ರು ಇಡೀ ಪ್ರಪಂಚಕ್ಕೆ. ತದನಂತರ ಅವ್ರಿಗೆ ಈ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಟ್ರು. ಸೊ ಇಲ್ಲಿ ನೀವಿವತ್ತು ನೋಡಿದ್ರಿ, ಏನ್ ನೋಡ್ರಿ? ಸರಾಪ್ರಯೋಗ ನೋಡಿದ್ರೆ ಆಗಲೇ ನಾನು. ಸೊ ಸರಾಪ್ರಯೋಗನ ನಿಮ್ ಮನೇಲಿ, ನಿಮ್ ಮನೇಲಿ ಇರುವಂತ ವಸ್ತುಗಳನ್ನ ತೋರಿಸ್ಕೊಟ್ರು ನೀವು ಸರಾಪ್ರಯೋಗನ ಮಾಡಬಹುದು ಅಂತ ಯಾರು ತೋರಿಸ್ಕೊಟ್ಟಾರೆ? ಸೊ ತಾರಮಲ್ಲೇ ಸರ್ ಅವರಿಗೆ ಈ ಒಂದು ಸಮಾರಂಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರಿಗೆ ಸುಮೃದಯದ ಧನ್ಯವಾದ ಮಾಡ. ಎಲ್ಲರೂ ಸಹ ಎಲ್ಲ ಶಿಕ್ಷಕರು ಮತ್ತೆ ಮುಖ್ಯೋಪಾಧ್ಯಾಯರು ಮತ್ತೆ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಅತಿ ಉತ್ಸಾಹದಿಂದ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಕೊಂಡಿದ್ದ ನಿಮ್ಮೆಲ್ಲರಿಗೂ, ನಮ್ಮ ಸಿಬ್ಬಂದಿ ವರ್ಗಕ್ಕೂ ಎಲ್ಲರಿಗೂ ಸಹ ಧನ್ಯವಾದ ಹೇಳ್ತಾ ಈ ಕಾರ್ಯಕ್ರಮ.